ಮಣ್ಣಿನ ಮಗ ಎಂದು ಯಾರು ನಿಮ್ಮನ್ನ ಕರೆದವರು, ಸಾಲ ಮನ್ನಾ ಹೆಸರಿನಲ್ಲಿ ರೈತರಿಗೆ ದ್ರೋಹ ಮಾಡಿದವರು ಮಣ್ಣಿನ ಮಕ್ಕಳಲ್ಲ. ನಿಜವಾದ ಮಣ್ಣಿನ ಮಗ ಬಿಎಸ್ ಯಡಿಯೂರಪ್ಪ ಅವರೇ. ಮೇ 23ರ ನಂತರ ರಾಜ್ಯದ ಸಿಎಂ ಆಗುವರು ಎಂದು ಕೆಎಸ್ ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ. ಕುಂದಗೋಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಮೇ 23ರ ನಂತರ ಮುಂದಿನ ಮುಖ್ಯಮಂತ್ರಿ ಆಗಲಿರುವ ಯಡಿಯೂರಪ್ಪನವರೇ ಎಂದು ಭಾಷಣ ಪ್ರಾರಂಭಿಸಿದ ಕೆಎಸ್ ಈಶ್ವರಪ್ಪ ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಿರುದ್ಧ ಹರಿಹೈದರು. ರೇವಣ್ಣ ಅಲ್ಲ ಅವರು ರಾವಣ, ಡಿಕೆ ಶಿವಕುಮಾರ್ ಅಲ್ಲ ಕೆಡಿ ಶಿವಕುಮಾರ್ ಎಂದು ವ್ಯಂಗ್ಯವಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಏಕವಚನದಲ್ಲಿ ಮಾತನಾಡಿದವರಿಗೆ ನಾಲಿಗೆಗೆ ಏನು ಬೀಳಬೇಕು? ಸಿದ್ದರಾಮಯ್ಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ವ್ಯಕ್ತಿ, ಅವರಿಗೆ ತಲೆ ಕೆಟ್ಟಿರಬೇಕು ಎಂದರು. ಪುಲ್ವಾಮಾ ದಾಳಿಯಾದ 11 ದಿನಕ್ಕೆ ಉಗ್ರರನ್ನು ಬಲಿ ತೆಗೆದುಕೊಂಡ ದೇಶಭಕ್ತರು ನಾವು. ಸಿದ್ದರಾಮಯ್ಯ ಯಾವ ಲೆಕ್ಕ? ಅವರು ಉಗ್ರರಿಗೆ ಸಮ ಎಂದು ಸಿದ್ದರಾಮಯ್ಯರನ್ನ ಉಗ್ರರಿಗೆ ಹೋಲಿಕೆ ಮಾಡಿದರು. ಧಾರವಾಡ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ, ಲಿಂಗಾಯತರು ಲಿಂಗಾಯತರನ್ನು ಮರಿಬೇಡಿ ಅಂತಿದ್ರು, ಇವಾಗ ಯಾವ ಬಾಯಿಯಿಂದ ಮತ ಕೇಳುತ್ತಿದ್ದಾರೆ? ಕುರುಬ ಲಿಂಗಾಯತ ಒಕ್ಕಲಿಗರ ಹೆಸರಿನಲ್ಲಿ ಮತ ಕೇಳುವ ಇವರು ಜಾತಿವಾದಿಗಳಲ್ಲವೇ ಎಂದು ಪ್ರಶ್ನಿಸಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ ಎಂದು ತಿಳಿಸಿದರು. ನಾವೆಲ್ಲ ಕಲ್ಲಿನ ಮಕ್ಕಳನ, ಮಲ್ಲಿನ ಮಗ ಮಣ್ಣಿನ ಮಗ ಆಗ್ಬೇಕಾದ್ರೆ ಆ ಮಣ್ಣಿನ ಮಕ್ಕಳಿಗೆ ಏನಾರು ಅನುಕೂಲ ಮಾಡ್ಬೇಕು ತಾನೆ? ಕ್ಯಾಬಿನೆಟ್ನಲ್ಲಿ ಅನೌನ್ಸ್ ಮಾಡ್ತೀರಿ, ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದೀರಿ, ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ, ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಮಾಡದೇ ಇರೋಂಥವ್ರು ಮಣ್ಣಿನ ಮಕ್ಕಳ ದ್ರೋಹಿಗಳಾಗೋದಲ್ಲ ನೀವೇ ತೀರ್ಮಾನ ಮಾಡಿ. ನಾನು ಹೆಮ್ಮೆಯಿಂದ ಹೇಳ್ತೀನಿ ಮಣ್ಣಿನ ಮಕ್ಕಳು ಯಾರು ಅಂತ. ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಲಿಲ್ಲ, ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ. ರಾಜ್ಯದಲ್ಲಿ ರೈತರು ಬರಗಾಲದಲ್ಲಿ ಒದ್ದಾಡ್ತಾರಂಥ ಸಂದರ್ಭದಲ್ಲಿ 25,000 ಹೆಚ್ಚಿಗೆ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಮಣ್ಣಿನ ಮಕ್ಕಳು ಇಲ್ಲಿ ಕೂತಾರೆ. ಇವರು ಮಣ್ಣಿನ ಮಕ್ಕಳು. ಇನ್ನು ಹಿಂದುಳಿದ ವರ್ಗದ ನಾಯಕ ನನಗೆ ಭಾಳ ಬೇಜಾರು ಅಂತಂದರೆ ಅವ್ರು ಹೇಳಿದ ಪದ ವಾಪಸ್ ಅದೇ ಭಾಷೆಯಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ನಾವು ನೀವು ನಮ್ಮ ಪಕ್ಷ ನಮ್ಮ ಸಂಸ್ಕೃತಿ ನಮ್ಗೆ ಆ ಪದ ಹೇಳ್ಕೊಟ್ಟಿಲ್ಲ. ಇಡೀ ಪ್ರಪಂಚ ಒಪ್ಪತ್ತೆ, ಇಡೀ ಪ್ರಪಂಚ. ಈ ಪ್ರಪಂಚದಲ್ಲಿರುವಂಥ ಉಗ್ರಗಾಮಿಗಳನ್ನು ಸದೆ ಬಡಿಯಂಥ ಶಕ್ತಿ ಭಾರತದ ಪ್ರಧಾನಮಂತ್ರಿ ಗಂಡುಗಲಿ ನರೇಂದ್ರ ಮೋದಿ ಮಾತ್ರ ಇದೆ. ನಾನು ಹೇಳಿದ್ದಲ್ಲ, ಯಾರು ನಮ್ಮ ದೇಶಕ್ಕೆ ಬರಬೇಡ್ರಿ ಅಂತ ಹೇಳಿದಂತ ಅಮೆರಿಕ ಹೇಳತ್ತೆ ಇವತ್ತು ಪ್ರಪಂಚದ ನೇತೃತ್ವವನ್ನೇ ತಗೊಳ್ಳಿ ಅಂತ. ಅಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಏಕವಚನದಲ್ಲಿ ಈ ಮೋದಿ ಇವನು ಇವನು ಅಂತ ಅಂತಾರಲ್ಲ, ಇವ್ರ ನಾಲಿಗೆ ಒಳಗೆ ಏನು ಬಿಡಬೇಕು ನನಗಂತೂ ಗೊತ್ತಿಲ್ಲ. ಆಯ್ತಪ್ಪ, ನೀನು ಹಿಂದುಳಿದವರೆಗೆ ನಾಯಕ, ಕಾಗಿನೆಲೆ ಹತ್ತಿರ ಇದೆ, ಇಲ್ಲಿ ಹತ್ತಿರ ತಾನೆ ಕಾಗಿನೆಲೆ. ಕನಕದಾಸರ ಹೆಸರು ಬಜೆಟ್ನಲ್ಲಾರ ಬಂದಿತ್ತ? ಏಳೇಳು ಬಾರಿ ನಾನು ಹೇಳಕ್ಕೊಡ್ರದ್ದು ಇಷ್ಟೇ. ಒಂದು ಅವ್ರು ಹೇಳ್ತಾ ಇದ್ದಾರೆ, ಈ ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ. ಸಿದ್ದರಾಮಯ್ಯನವರು ಹೇಳರು, ಡಿ ಕೆ ಶಿವಕುಮಾರ್ ಹೇಳರು, ಡಿ ಕೆ ಶಿವಕುಮಾರ್ ಈ ಚುನಾವಣೆ ನಾನೇ ಗೆದ್ದಂಗೆ. ಚಿಂಚೋಳಿ ವಿಧಾನಸಭೆಯ ಉಪಚುನಾವಣೆಗೆ ಅಧಿಕೃತ ಪ್ರಚಾರ ನಾಳೆ ಆರಂಭಿಸಲಿದ್ದು, ಗೆಲುವು ನಮ್ಮದೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಮುಗಿದಿದೆ, ಎರಡು ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ನಡೆಯುತ್ತಿದೆ, ಚಿಂಚೋಳಿ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ, ಕುಟುಂಬ ರಾಜಕಾರಣ ಅಂತ ಪಕ್ಷ ಬಿಟ್ಟು ಹೋಗಿದ್ದ ಜಾಧವ್ ಇಂದು ತಮ್ಮ ಪುತ್ರನನ್ನ ಕಣಕ್ಕೆ ಇಳಿಸಿ ಕುಟುಂಬದ ರಾಜಕಾರಣ ಅವರೇ ಮಾಡುತ್ತಿರುವುದನ್ನ ಸಾಬೀತು ಮಾಡಿದ್ದಾರೆ. ಚಿಂಚೋಳಿಯಲ್ಲಿ ಕಾಂಗ್ರೆಸ್ ಅಲೆ ಇದೆ, 2018ರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು, ಈಗ ಉಪಚುನಾವಣೆಯಲ್ಲೂ ನಾವೇ ಗೆಲ್ತೀವಿ, ಎರಡು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದರು. ಗ್ರಾಮ ಪಂಚಾಯತ್ ವಾರು ಜವಾಬ್ದಾರಿ ಕೊಡಲಾಗಿದೆ, ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ, ಎಂಬಿ ಪಾಟೀಲ್, ತುಕಾರಾಮ್, ರಾಜಶೇಖರ್ ಪಾಟೀಲ್ ಸೇರಿದಂತೆ ಹಲವರಿಗೆ ಜವಾಬ್ದಾರಿ ಹಂಚಲಾಗಿದೆ. ನಾಳೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವ ಎಂಬಿ ಪಾಟೀಲ್ ಹಾಗೂ ತಾವು ಸೇರಿದಂತೆ ಎಲ್ಲ ನಾಯಕರು ಸೇರಿ ನಾಳೆ ಚಿಂಚೋಳಿಯಲ್ಲಿ ಪ್ರಚಾರಕ್ಕೆ ಚಾಲನೆ ಕೊಡುತ್ತೇವೆ.
ಕ್ಷೇತ್ರದೆಲ್ಲೆಡೆ ಸಂಚರಿಸಿ ಪಕ್ಷದ ಪರ ಕಾರ್ಯನಿರ್ವಹಿಸಲಿದ್ದೇವೆ. ಡಿಕೆಶಿಗೆ ಜವಾಬ್ದಾರಿ ಕೊಟ್ಟಿರುವುದಕ್ಕೆ ಯಾರೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ನಾನು ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ನಾಯಕ. ಡಿಕೆಶಿ ಅನುಭವಸ್ಥರಿದ್ದಾರೆ, ಅವರ ಆಯ್ಕೆಗೆ ಅಸಮಾಧಾನ ಇಲ್ಲ ಎಂದರು. ಚುನಾವಣೆ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಬಹುಮತದಿಂದ ಗೆಲ್ಲಲಿದೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರಿಗೂ ಕಡೆಗಣೆ ಮಾಡುವಂತ ನಾನು ಇದ್ದಿದ್ದಲ್ಲ, ನಾನು ಉತ್ತರ ಕರ್ನಾಟಕದಲ್ಲೇ ಇದ್ದೀನಿ. ಕಡೆಗಣೆ ಮಾಡುವಂತ ಪ್ರಶ್ನೆ ಬರೋದಿಲ್ಲ. ಎಲ್ಲೂ ಒಟ್ಟಾಗಿ ಹೋಗ್ತಾ ಇದ್ದೀವಿ, ಜಂಟಿಯಾಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವ್ರಿಗೆ ಕಡೆಗಣಿಸ್ತೀವಿ ಇವ್ರಿಗೆ ಕಡೆಗಣಿಸ್ತೀವಿ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅನುಭವಿಸ್ತಿದ್ದಾರೆ, ಚುನಾವಣೆಗಳಲ್ಲಿ ಒಳ್ಳೆ ರೀತಿಯ ಒಂದು ಕಾರ್ಯತಂತ್ರವನ್ನು ಮಾಡ್ತಾರೆ. ಹೀಗಾಗಿ ಇದಕ್ಕೆ ಯಾರೂ ವಿರೋಧ ಆಗಲಿ ಅಥವಾ ಅಪಸ್ವರಗಳಾಗಲಿ ಬಂದಿಲ್ಲ, ಬರೋದಿಲ್ಲ. ಇದರ ಜೊತೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಘೋಷಣೆ ಆಗಿದೆ. ಆ ಸ್ಥಳೀಯ ಸಂಸ್ಥೆಗಳನ್ನು 29ನೇ ತಾರೀಕಿಗೆ ನಡೆಯುವುದಿಲ್ಲ 22 ಜಿಲ್ಲೆಗಳಲ್ಲಿ. ರಾಯಲ್ಬರೇಲಿ ಚುನಾವಣಾ ಪ್ರಚಾರಕ್ಕಾಗಿ ಬಿಜೆಪಿ ಸರ್ಕಾರದಿಂದ ವಾಹನಗಳು ದುರ್ಬಳಕೆ ಮಾಡಿರುವುದನ್ನ ಕಾಂಗ್ರೆಸ್ ನೇತಾರರು ದೂರಿದ್ದಾರೆ. ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಉತ್ತರ ಪ್ರದೇಶದ ರಾಯ್ಬೇರಿಯ ಪ್ರತಿನಿಧಿ ಕೆಎಲ್ ಶರ್ಮಾ ಅವರು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಬಿಜೆಪಿ ಸರ್ಕಾರ ವಾಹನಗಳನ್ನು ಬಳಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಖರಂಜಾ ಲಗಾನೆ ಕಿ ಇಸ್ ತರಹ ಕಿ ಜೋ ಕಂಪ್ಲೇಂಟ್ಸ್ ಥಿ ಹಮ್ನೆ ಶುರೂ ಸೇ ದೇತೆ ಜಾ ರಹೆ ಹೈನ್ ಜಬ್ ಸೇ ಕೋಡ್ ಆಫ್ ಕಂಡಕ್ಟ್ ಲಗಾ ಹೈ ತಬ್ ಸೇ ಜೋ ಭಿ ವಾಯಲೇಷನ್ ಹೋ ರಹಾ ಹೈ ಹಮ್ ಲೋಗ್ ದೇ ರಹೆ ಹೈನ್ ಲೇಕಿನ್ ಅಫಸೋಸ್ ಕೆ ಸಾಥ್ ಕಹನಾ ಪಡ್ ರಹಾ ಹೈ ಕಿ ಜೈಸೇ ಹಮ್ನೆ ಖರಂಜೆ ಕಿ ಪಹಲಿ ಬಾರ್ ದಿಯಾ ತೋ ಅಡ್ಮಿನಿಸ್ಟ್ರೇಷನ್ ನೆ ಎಫ್ ಐ ಆರ್ ಭಿ ಕರ್ ಲಿ ಔರ್ ಖರಂಜಾ ಭಿ ಲಗ್ನೆ ದಿಯಾ ಕ್ಯೂಂಕಿ ಅಫಿಷಿಯಲ್ ವೆಹಿಕಲ್ ಕಾ ಹಮ್ನೆ ಉಸ್ಕೆ ಅಂದರ್ ಲಿಖಾ ಹೈ ಕಿ ಹಮಾರೇ ಬಚರಾಮಾ ಥಾನೆ ಕೆ ಅಂದರ್ ಏಕ್ ಗಾಡಿ ಪಕಡಿ ಗಯಿ ಉಸ್ಕೆ ಅಂದರ್ ಪಬ್ಲಿಸಿಟಿ ಮಟೀರಿಯಲ್ ರೀಟಾ ಬಹುಗುಣಾ ಜೀ ಕಾ ರಖಾ ಹುವಾ ಥಾ ತೋ ಥಾನೆ ಮೇ ಖಡಿ ಹೈ ಲೇಕಿನ್ ಅಭಿ ತಕ್ ಕೋಯಿ ಉಸ್ಕಾ ಮತಲಬ್ ಕುಛ ನಹೀ ಹುವಾ ಕಿ ಕೇಸ್ ದರ್ಜ್ ಹುವಾ ಉಸ್ಕೆ ಊಪರ್ ಕ್ಯಾ ಆಕ್ಷನ್ ಹುವಾ ಕೋಯಿ ಹೈ ನಹೀ ಕ್ಯೂಂಕಿ ಹಮಕೋ ಯೇ ಅಂದೇಶಾ ಹೈ ಕಿ ಹರ್ ಜಗಹ ಯೇ ಆಂಬುಲೆನ್ಸಸ್ ಕಾ 100 ಡಾಯಲ್ ಕಾ ಔರ್ ಜೋ ಚೀತಾ ಮೋಟರ್ಸೈಕಲ್ ಹೈ ಇನ್ ಸಬ್ ಕಾ ಯೇ ಪ್ರಯೋಗ ಕರ್ ಸಕತೆ ಹೈ ತೋ ಹಮ್ನೆ ಇಸ್ಕೆ ಲಿಯೆ ಇಲೆಕ್ಷನ್ ಕಮಿಷನ್ ಕೋ ಲಿಖ್ ಕೆ ದಿಯಾ ಹೈ ತೋ ಯೇ ಅಡ್ಮಿನಿಸ್ಟ್ರೇಷನ್ ಕೋ ಇನ್ಶೋರ್ ಕರ್ನಾ ಚಾಹಿಯೇ ಔರ್ ಖಾಸ್ ಕರ್ಕೆ ಮೇರೇ ಮೀಡಿಯಾ ಕೆ ಅಪೀಲ್ ಹೈ ಕಿ ಆಪ್ ಲೋಗ್ ಭಿ ರಾತ್ ಮೇ ಭಿ ಘೂಮಿಯೇ ಕಿ ಯಹಾಂ ಯೇ 100 ಡಾಯಲ್ ಯಾ ಆಂಬುಲೆನ್ಸಸ್ ಘೂಮನೆ ಯಾ ಬಿನಾ ವಜಹ ಕೆ ಆಪ್ಕೋ ಘೂಮ್ತೀ ನಜರ್ ಆಯೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಬಿಜೆಪಿಯ ಪೂರ್ವ ದೆಹಲಿ ಅಭ್ಯರ್ಥಿ ಗೌತಮ್ ಗಂಭೀರ್ ಅವರಿಗೆ ರಾಷ್ಟ್ರೀಯ ರಾಜಧಾನಿಯ ಗಾಜಿಪುರ್ ಪ್ರದೇಶದಲ್ಲಿ ಪ್ರಚಾರ ಮಾಡಿದರು. ವಿಜಯಕ್ಕಾಗಿ ಇಎಎಂ ಸ್ವರಾಜ್ ಗಾಂಧೀರ್ ಅವರನ್ನು ಆಶೀರ್ವದಿಸಿ ಮಾತನಾಡಿದ ಅವರು, 4 ಹಂತದ ಲೋಕಸಭಾ ಚುನಾವಣೆ ಮುಗಿದಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನ ಮಂತ್ರಿಯಾಗುತ್ತಾರೆ ಎಂದು ಘೋಷಿಸಲಾಗಿದೆ. सौभाग्य है कि आज इस सभागार में और इसके माध्यम से पूरी पूर्वी के दिल्ली के मतदाताओं के सामने मैं गौतम गंभीर जी को विजयी भव का आशीर्वाद देने आई. आप जानते हैं कि 2019 के लोकसभा के चुनाव के 4 चरण संपन्न हो चुके हैं, यानी आधा हिंदुस्तान वोट दे चुका है और इसलिए चुनाव परिणाम की इबारत भी लिखी जा चुकी है और वो इबारत है
मोदी फिर से प्रधानमंत्री बनकर आ रहे हैं। ಲೋಕಸಭಾ ಚುನಾವಣೆ ಪ್ರಧಾನಿ ಮೋದಿ ಜನರನ್ನ ತಪ್ಪು ದಾರಿಗೆಳೆಯಲು ಬಯಸುತ್ತಾರೆ, ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹಾಗತಾ ಬಂಧನವರ ಟೀಕೆಗೆ ಟೀಕಿಸಿದರು. ಹಿಂದಿನ ಹಂತದ ಚುನಾವಣೆಗಳಲ್ಲಿ ಬಿಜೆಪಿ ಹಿಂದುಳಿದಿರುವ ಕಾರಣ ಪ್ರಧಾನಿ ಭಾಷೆ ಬದಲಾಗಿದೆ. केवल लोगों को गुमराह करना चाहते हैं और उनकी भारतीय जनता पार्टी की जानकारी के लिए बता दें कि सपा और बसपा मिलकर के फैसला लेंगे आने वाले समय में कौन सी नई सरकार बने, देश का कौन नया प्रधानमंत्री बने, उसके लिए भी सपा बसपा आरएलडी मिलकर के फैसला लेंगे. ये जनता को गुमराह न करें. ये प्रधानमंत्री ऐसे हैं जो 180 डिग्री प्रधानमंत्री हैं, जो कहते हैं उसके जस्ट उल्टा काम करते हैं. इन्होंने कहा किसानों की आय हम बढ़ा देंगे दोगुनी, आय ख़त्म कर दी. प्रधानमंत्री जी ने, भारतीय जनता पार्टी ने कहा कि 2 करोड़ नौकरी देंगे, 2 करोड़ों नौकरी छीन ली. व्यापारियों के लिए कहा कि नोटबंदी से काला धन वापस आ जाएगा. देखिए 180 डिग्री क्या निकली सरकार बीजेपी की, कि सब काला धन लेकर के बाहर चले गए. GST से सहूलियत मिलनी थी व्यापार को, लेकिन व्यापारी के खिलाफ पूरा काम हुआ है. ये ಬಿಜೆಪಿ ಆರ್ಎಸ್ಎಸ್ ಪಡೆಗಳನ್ನು ದುರ್ಬಲಗೊಳಿಸಲು ನಾವು ಅಮೇಥಿ ರಾಯಲ್ಬರೇಲಿ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟಿದ್ದೇವೆ. ಮಾಯಾವತಿ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಮಾತನಾಡುತ್ತಾ, ನಾವು ದೇಶದ ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿದ್ದೇವೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದ ಅಮೇಥಿ ರಾಯಬರೇಲಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಆರ್ಎಸ್ಎಸ್ ಪಡೆಗಳನ್ನು ದುರ್ಬಲಗೊಳಿಸುವುದರಿಂದ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೇವೆ, ನಾಯಕರು 2 ಸ್ಥಾನಗಳಲ್ಲಿ ಮತ್ತೆ ಹೋರಾಟ ಮತ್ತು 2 ಸ್ಟೇಟ್ಗಳಲ್ಲಿ ಮಾತ್ರ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಎಂದು ಹೇಳಿದರು. फिर से यहाँ लोकसभा का हम चुनाव लड़ेंगे और अब वे यहाँ से लड़ भी रहे हैं तो वे कहीं इन दिन तो वे कहीं इन दोनों सीटों में ही उलझ कर ना रह जाए यदि ये अकेले ही ये चुनाव लड़ते हैं और फिर कहीं इसका फ़ायदा बीजेपी उत्तर प्रदेश के बाहर ज़्यादा ना उठा ले. इसे खास ध्यान में रखकर ही फिर हमारे बने इस गठबंधन ने ये दोनों सीटें कांग्रेस पार्टी के लिए ही. चाकू तोरिसी मॉडल मेले अत्याचार के यत्निसिद आरोपिन कंटोनमेंट पोलीसरु बंधिसिद्दारे. ಬೆಂಗಳೂರಿನ ಬಂಗಾರಪೇಟೆ ಮೂಲದ ಸೋಮಶೇಖರ್ ಬಂಧಿತ ಆರೋಪಿ. ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡಿಸುವುದಾಗಿ ಮಾಡೆಲ್ ಒಬ್ಬರಿಗೆ ಆರೋಪಿ ನಂಬಿಸಿದ್ದ. ಫೋಟೋಶೂಟ್ ನೆಪದಲ್ಲಿ May 1 ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಕರೆಸಿಕೊಂಡು ಬಂಗಾರಪೇಟೆ ತೆರಳಬೇಕೆಂದು ಹೇಳಿದ. ಅದರಂತೆ ಆರೋಪಿಯೊಂದಿಗೆ ಮಾಡೆಲ್ ರೈಲಿನಲ್ಲಿ ತೆರಳಿದರು. ಬಳಿಕ ಕೂಪಂ ಟೇಕಲ್ ಬಳಿ ಯುವತಿಯನ್ನು ಕೆಳಗೆ ಬೀಳಿಸಿ ಚಾಕು ತೋರಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ ಎನ್ನಲಾಗುತ್ತಿದೆ. ಅಲ್ಲದೆ ಯುವತಿ ಕೈಕಾಲು ಕಟ್ಟಿಹಾಕಿ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಎಂದು ಆರೋಪಿಸಲಾಗಿದೆ. ಆರೋಪಿಯಿಂದ ತಪ್ಪಿಸಿಕೊಂಡು ಬಂದ ಮಾಡೆಲ್ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ರೈಲ್ವೆ ಪೊಲೀಸರಿಗೆ ದೂರು ನೀಡಿದರು. ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇದಾಗಿತ್ತು ವಿತನ ನ್ಯೂಸ್. ಹೀಗೆ ನೋಡ್ತಾ ಇರಿ.